ಹಲೋ ಎವ್ರಿವಾನ್, ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಹುಬ್ಳಿಗೆ ಯು ಮಾಲ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ರಜಾ ಇದೆ ಅಲ್ವಾ, ಸೊ ಒಂದು ಸ್ವಲ್ಪ ದಿನ ಬಿಟ್ಟು ನಾವು ಹೊರಗಡೆ ಟೂರ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಟೂರ್ ಹೋಗ್ತೀವಿ ಅಂತ ಇನ್ನೊಂದು ಬ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ಅದಕ್ಕೋಸ್ಕರ ಕೆಲವಷ್ಟು ಪರ್ಚೇಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಒಂದು ನಮ್ಮನೇಲಿ ಒಂದು ಫಂಕ್ಷನ್ ಕೂಡ ಬಂತು, ಸೊ ಎರಡಕ್ಕೂ ಆಯಿತು ಅಂದ್ಬಿಟ್ಟು ಒಟ್ಟಿಗೆನೆ ನಾವು ಶಾಪಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೃಜನ್ ಆಲ್ರೆಡಿ ಬ್ಯಾಗ್ ಹಾಕೊಂಡಿದ್ದಾನೆ. ಸೊ ಅದೊಂದು ಬ್ಯಾಗ್ ಅನ್ನ ಸ್ಕೂಲ್ ಬ್ಯಾಗ್ ಅನ್ನ ತಗೊಂಡ, ಅವನು ಚೆನ್ನಾಗಿತ್ತು, ಅವನಿಗೆ ಇಷ್ಟ ಆಗಿರುವಂತಹ ಕ್ಯಾರೆಕ್ಟರ್ದು ಹೇಳ್ಕೊಂಡು, ಹಾಗೆ ಅವನು ಈ ನರುಟೊ ಇದರದ್ದೆಲ್ಲ ಶರ್ಟ್ ತಗೊಂಡ, ಎನಿಮೆ ಇದರದ್ದೆಲ್ಲ. ಆ್ಯಕ್ಚುಲಿ ತುಂಬ ವೆರೈಟಿ ಇತ್ತು, ಎಲ್ಲ ರೀತಿ ಶರ್ಟ್ಗಳು ಮತ್ತು ಡ್ರೆಸ್ಗಳು ಎಲ್ಲ. ಸೃಜನ್ಗೆ ಎಲ್ಲ ಡ್ರೆಸ್ಸು ಮತ್ತು ಚಪ್ಪಲಿಗಳು ಎಲ್ಲ ತೊಗೊಂಡ್ವಿ. ಸ್ವಲ್ಪ ಶೂ ಟೈಪ್ ಇರೋದು ಆ ಥರ ಎಲ್ಲ ಬೇಕಾಗಿತ್ತು. ಸೊ ಅದನ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಫಂಕ್ಷನ್ ಏನಂತ ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹಾಗೆ ಕೆಲವಷ್ಟು ಶರ್ಟ್ಸ್ಗಳನ್ನು ಎಲ್ಲ ತೊಗೊಂಡ ಸುಜಯ್ ಕೂಡ. ಸುಜಯ್ ಒಂದು ಸರಿ ಒಂದೆರಡು ಶರ್ಟ್ಗಳನ್ನು ಹಾಕ್ಕೊಂಡು ಅದನ್ನು ಟ್ರೈ ಮಾಡಿ ಅವನಿಗೆ ಇಷ್ಟ ಆಗಿರೋದನ್ನ ಎಲ್ಲ ತಗೊಂಡ. ಹಾಗೆ ಇದನ್ನೆಲ್ಲ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಪುನಃ ಲಂಚ್ ಟೈಮ್ ಆಗಿತ್ತು. ಸೊ ಲಂಚ್ಗೆ ಎಲ್ಲಾದರೂ ಹೋಗ್ಬೇಕಲ್ವಾ, ಸೊ ಅಲ್ಲಿ ಹೋಗೋಣ ಎಲ್ಲಾದರೂ ಹೇಳ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಗೂಗಲ್ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ನಾವು ಒಂದೊಳ್ಳೆ ರೆಸ್ಟೋರೆಂಟನ್ನು ಹುಡ್ಕೊಂಡಿದ್ದೀವಿ, ಅಲ್ಲಿ ಆಮೇಲೆ ಹೋಗ್ತೀವಿ. ಮತ್ತು ಈಗ ಈ ಕಡೆ ಎಲ್ಲ ಮುಗಿದ್ಮೇಲೆ ಮಕ್ಕಳದ್ದು ಇದ್ದೇ ಇರುತ್ತೆ ಅಲ್ವಾ, ಸೊ ಇಲ್ಲೊಂದು ಯೂಸ್ ಓನ್ ವಿ ಆರ್ ಗೇಮ್ಸ್ ಅಂತ ಇತ್ತು. ಸೊ ಮಕ್ಕಳು ಅಲ್ಲಿ ಕ್ರಿಕೆಟ್ ಆಡಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಅದು 3D ಥರ ಏನು ಐಸ್ಗೆ ಹಿಂಗೆ ಹಾಕ್ಕೊಳ್ಳೋದು, ಅಲ್ಲೇ ಬಾಲ್ ಹಾಕೋರು ಬಾಲರ್ ಇರ್ತಾರೆ, ಸೊ ಅವ್ರು ಆಟ ಆಡೋದು. ಅದು 100 ರುಪೀಸ್, 150 ರುಪೀಸ್ ಈ ರೀತಿ ಎಲ್ಲ ಇತ್ತು. ಮತ್ತು ಮಕ್ಕಳು ಇಬ್ಬರೂ ಕ್ರಿಕೆಟನ್ನು ಟ್ರೈ ಮಾಡ್ತೀವಿ. ಸೃಜನ್ ಅಂತೂ ಫುಲ್ ಕ್ರಿಕೆಟ್ ಅವನಿಗೆ ತುಂಬ ಇಷ್ಟ. ಸೊ ಸುಜಯ್ ಮತ್ತು ಸೃಜನ್ ಇಬ್ಬರು ನೋಡಿ ಈಗ ಕ್ರಿಕೆಟನ್ನು ಆಡ್ತಾ ಇದ್ದಾರೆ. ಸ್ವಲ್ಪ ಪವರ ಕೊಡಿ, ಸ್ವಲ್ಪ ಕೊಡಿ. ಈಗ ನೋಡಿ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಹಾಗೆ ಮಕ್ಕಳು ಗೇಮಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಸುಮಾರು ಲಂಚ್ ಟೈಮ್ ಆಗಿತ್ತು, ಸೊ ನಾವು ಲಂಚ್ಗೆ ಹೇಳ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಓಕ್ಸ್ 2.0 ಹೇಳುವಂಥ ರೆಸ್ಟೋರೆಂಟ್ಗೆ ಈಗ ಬಂದಿದ್ದೀವಿ. ಆಲ್ರೆಡಿ ನಾನು ಈ ರೆಸ್ಟೋರೆಂಟ್ನ ಫುಡ್ ರಿವ್ಯೂ ಕೂಡ ಒಂದು ಸಾರಿ ಮಾಡಿದ್ದೀನಿ, ತುಂಬಾ ಇಷ್ಟ ಆಗಿತ್ತು ನಮಗೆ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟು, ಎಲ್ಲ ಐಟಮ್ಗಳು ತುಂಬ ಚೆನ್ನಾಗಿದೆ ಮತ್ತು ರೀಸ್ನೇಬಲ್ ಆಗಿದೆ. ಸೊ ಅದಕ್ಕೋಸ್ಕರ ಪುನಃ ನಾವು ಇದೇ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. Thank you.
ಎಲ್ಲ ಮುಗಿಸ್ಕೊಂಡು ಹಾಗೆ ಸಿರ್ಸಿಗೆ ಹೊರಟಿದೀವಿ. ಆಕ್ಚುಲಿ ಸಿರ್ಸಿಗೆ ಬಂದು ಆಮೇಲೆ ನೆಕ್ಸ್ಟ್ ಡೇ ನಾವು ಪುನಃ ಒಂದು ಸ್ವಲ್ಪ ನಮಗೆ ಶಾಪಿಂಗ್ ಇತ್ತು, ಸೊ ಅದಕ್ಕೋಸ್ಕರ ನಾವು ಈಗ ಸಿರ್ಸಿಗೆ ಬಂದಿದ್ದೀವಿ. ಮತ್ತೇನಂದ್ರೆ ನಾನು ಆಗ್ಲೇ ಹೇಳಿದೆ ಅಲ್ವಾ, ಫಂಕ್ಷನ್ ಇದೆ ಮತ್ತೆ ಟೂರ್ಗೆ ಹೋಗೋದಕ್ಕಿದೆ, ಸೊ ಅದಕ್ಕೋಸ್ಕರ ನಾವು ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ. ಈಗ ನಾನು ಮತ್ತೆ ಆಯಿ ನೆಕ್ಸ್ಟ್ ಡೇ ಈಗ ಗೋಲ್ಡ್ ಅನ್ನ ಆರ್ಡರ್ ಕೊಡೋದಕ್ಕೆ ಅಂತ ಬಂದಿದ್ದೀವಿ. ಏನು ಗೋಲ್ಡ್ ಅನ್ನ ತಗೊಂಡಿದ್ದೀವಿ ಹೇಳೋದನ್ನ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು, ಓಕೆನಾ? ಹಾಗೆ ನೋಡಿ, ಪರ್ಚೇಸ್ ಇನ್ನೂ ನಮಗೆ ಮುಗಿದಿರಲಿಲ್ಲ. ಆ್ಯಕ್ಚುಲಿ ನಾನು ಒಂದು ವೆನಿಟಿ ಬ್ಯಾಗನ್ನು ತೊಗೊಂಡೆ ಇಲ್ಲಿ ಸಿರ್ಸಿನಲ್ಲೇ. ಇದರಲ್ಲಿ ಹುಬ್ಳಿಯಲ್ಲಿ ನೋಡಿದೆ, ಬಟ್ ನನಗೆ ಯಾವುದೂ ಅಷ್ಟೇನು ಹಿಡಿಸಿಲ್ಲ. ಸೊ ನಾನು ಸಿರ್ಸಿಯಲ್ಲಿ ಒಂದು ವೆನಿಟಿ ಬ್ಯಾಗ್ ತೊಗೊಂಡೆ, ಮತ್ತೆ ಇನ್ನೊಂದು ಟ್ರಾಲಿ ಬ್ಯಾಗ್ ಥರ ಕೂಡ ಬೇಕಾಗಿತ್ತು ನನಗೆ. ಈ ವೆನಿಟಿ ಬ್ಯಾಗು ನನಗೆ ಕಲರ್ ತುಂಬ ಇಷ್ಟ ಆಯಿತು. ನೋಡಿ, ಶೈನಿಂಗ್ ಆಗಿ ಗ್ರೇ ಕಲರಲ್ಲಿದೆ, ಅದ್ರ ಮೇಲೆಲ್ಲ ಬಟರ್ಫ್ಲೈ ಆ ರೀತಿ ಪಿಕ್ಚರ್ಸ್ ಇದೆ. ಸೊ ಚೆನ್ನಾಗಿತ್ತು ತುಂಬ, ಮತ್ತೆ ಪಾಕೆಟ್ಗಳಿದ್ವು ಅದರಲ್ಲಿ. ಸೊ ಇದನ್ನು ನಾನು ತಗೊಂಡೆ. ಹಾಗೆ ಇನ್ನೊಂದು ಟ್ರಾಲಿ ಬ್ಯಾಗ್ ಕೂಡ ತೊಗೊಂಡ್ವಿ. ಆ್ಯಕ್ಚುಲಿ ಸೂಟ್ ಕೇಸ್ ಥರ ಇಲ್ಲ, ಬ್ಯಾಗ್ ಥರ ಇದೆ, ಅದಕ್ಕೆ ನಾವು ಟ್ರಾಲಿ ಥರನೇ ಈ ಬ್ಯಾಗನ್ನು ಟ್ರಾಲಿ ಥರ ಯೂಸ್ ಮಾಡ್ಕೊಳ್ಬೋದು. ಸೈಡಲ್ಲಿ ಒಂದು ಪಾಕೆಟ್ ಕೂಡ ಇದೆ ಈ ರೀತಿ, ಮತ್ತು ಒಳಗಡೆ ಕೂಡ ಇನ್ನೊಂದು ಪಾಕೆಟ್ ಇದೆ. ಹಾಗೆ ನೋಡಿ, ಟ್ರಾಲಿ ಥರ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು, ಬಟ್ ಬ್ಯಾಗ್ ಇದು ಓಕೆನಾ? ಈ ರೀತಿ ಇರುವಂಥದ್ದನ್ನು ತೊಗೊಂಡೆ. ಫುಲ್ ಸೂಟ್ ಕೇಸ್ಗಿಂತ ನನಗೆ ಈ ರೀತಿ ಬ್ಯಾಗ್ ಅಂದರೆ ತುಂಬ ಕಂಫರ್ಟಬಲು. ಸೊ ನಾನು ಟೂರ್ ಹೋಗೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಹೌ ಐ ಪ್ಯಾಕ್ ಮೈ ಬ್ಯಾಗ್ ಹೇಳೋದನ್ನು ತೋರಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಟೈಮ್ ಆಗ್ತಾ ಇಲ್ಲ. ಸೊ ಇದೊಂದು ಬ್ಯಾಗನ್ನು ಪರ್ಚೇಸ್ ಮಾಡಿದೆ. ಸೊ ಹಾಗೆ ಗೊತ್ತೇ ಇದೆ ಅಲ್ವಾ, ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.